ಡಿ ಎಂ ಕೆ ಪಕ್ಷಕ್ಕೆ ಭಾರಿ ಹಿನ್ನಡೆ ಸುಪ್ರೀಂ ಕೋರ್ಟ್ನಲ್ಲೂ ಮುಖಭಂಗ ಸೆಂಥಿಲ್ ಬಾಲಾಜಿ ಇಡಿ ಕಸ್ಟಡಿಗೆ ಸ್ಟಾಲಿನ್ಗೆ ಹೊಸ ಸವಾಲು ಮೋದಿ ವಿರುದ್ಧದ ಹೋರಾಟಕ್ಕೆ ಮತ್ತೆ ಹಿನ್ನಡೆ ಆಯ್ತಾ ಸೆಂಥಿಲ್ ಬಾಲಾಜಿ ತಮಿಳುನಾಡಿನ ಡಿ ಎಂ ಕೆ ಪಕ್ಷದಲ್ಲಿ ಡಿ ಎಂ ಕೆ ಸರ್ಕಾರದಲ್ಲಿ ಸಚಿವರಾಗಿದ್ದರು ಇದೇ ಜೂನ್ನಲ್ಲಿ ಅವರ ಬಂಧನ ಆಗಿತ್ತು ಇಡಿ ಅಧಿಕಾರಿಗಳು ರೇಡ್ ಮಾಡಿ ಸಾಕಷ್ಟು ಅಕ್ರಮ ಆಸ್ತಿ ವಿಚಾರವಾಗಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ವಿಚಾರವಾಗಿ ಈ ಅವಾಲ ಕೇಸ್ನಲ್ಲಿ ಅವರನ್ನು ಅರೆಸ್ಟ್ ಮಾಡಿದರು ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಿದರು ಮದ್ರಾಸ್ ಹೈಕೋರ್ಟ್ನಲ್ಲಿ ಸೆಂಥಿಲ್ ಬಾಲಾಜಿಗೆ ಜಾಮೀನು ಕೂಡ ಸಿಕ್ಕಿರಲಿಲ್ಲ ಜೊತೆಗೆ ಅದೇ ವಿಚಾರವಾಗಿ ಅವರನ್ನು ಸಂಪುಟದಿಂದ ವಜಾ ಮಾಡಿ ರಾಜ್ಯಪಾಲ ರವಿ ಅವರು ಸಾಕಷ್ಟು ಮುಜುಗರವನ್ನು ಅನುಭವಿಸಿದರು ಬಿ ಜೆ ಪಿ ವಿನಾಕಾರಣ ರಾಜಕಾರಣ ಮಾಡ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಗವರ್ನರ್ ಮೂಲಕ ಒತ್ತಡ ಹೇರಿ ಈ ರೀತಿಯ ಕ್ರಮವನ್ನು ಮಾಡಿದೆ ಅನ್ನೋದು ದೊಡ್ಡ ಚರ್ಚೆ ಆಗಿತ್ತು ನರೇಂದ್ರ ಮೋದಿ ವಿರುದ್ಧ ಬಿ ಜೆ ಪಿ ವಿರುದ್ಧ ಸರ್ವಾಧಿಕಾರಿ ಹಿಟ್ಲರ್ ಧೋರಣೆ ಇದು ತಮಿಳಿಗರು ಈ ಒಂದು ಸಂಸ್ಕೃತಿಯನ್ನು ಇಷ್ಟಪಡಲ್ಲ ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೊಳ್ಳೋದಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ವಿಶೇಷ ಅಂದರೆ ಏನು ಸೆಂಥಿಲ್ ಬಾಲಾಜಿ ವಜಾ ವಿಚಾರವಾಗಿ ರಾಷ್ಟ್ರ ರಾಜ್ಯಪಾಲರು ನಿರ್ಧಾರವನ್ನು ಕೈಗೊಂಡಿದ್ದರು ಆ ಒಂದು ನಿರ್ಧಾರದ ವಿರುದ್ಧ ಡಿ ಎಮ್ ಕೆ ಜೊತೆ ಎ ಡಿ ಎಮ್ ಕೆ ಬಿ ಜೆ ಪಿ ಕೂಡ ಅದನ್ನು ವಿರೋಧವನ್ನು ಮಾಡಿದ್ದು ಅಂದರೆ ಡಿ ಎಮ್ ಕೆಗೆ ಸಪೋರ್ಟ್ ಮಾಡಿದ್ದು ಈ ವಿಚಾರದಲ್ಲಿ ಮಾತ್ರ ಆದರೆ ಇದೀಗ ಮತ್ತೊಂದು ಹಿನ್ನಡೆ ಆಗಿದೆ ಸೆಂಥಿಲ್ ಬಾಲಾಜಿ ವಿಚಾರವಾಗಿ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಅವರ ಪತ್ನಿಯನ್ನು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದರು ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು ಆದರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸೆಂಥಿಲ್ ಬಾಲಾಜಿ ಆಗ ಅವರ ಪತ್ನಿಗೆ ಭಾರಿ ಹಿನ್ನಡೆ ಆಗಿದೆ ಬಿಡುಗಡೆಗೆ ಅವಕಾಶವನ್ನು ಕೊಟ್ಟಿಲ್ಲ ಸೆಂಥಿಲ್ ಬಾಲಾಜಿ ಅವರ ಅರ್ಜಿಯನ್ನು ವಜಾ ಮಾಡಿದೆ ಸುಪ್ರೀಂ ಕೋರ್ಟು ಇದ್ರ ಜೊತೆಗೆ ಆಗಸ್ಟ್ ಹನ್ನೆರಡರವರೆಗೆ ಐದು ದಿನಗಳ ಕಾಲ ಸೆಂಥಿಲ್ ಬಾಲಾಜಿಯನ್ನು ವಿಚಾರಣೆ ಮಾಡೋದಕ್ಕೆ ಇ ಡಿ ಅಧಿಕಾರಿಗಳಿಗೆ ಒಪ್ಪಿಗೆಯನ್ನು ಕೊಟ್ಟಿದೆ ಇ ಡಿ ಕಸ್ಟಡಿಗೆ ಈಗ ಸೆಂಥಿಲ್ ಬಾಲಾಜಿಯನ್ನು ಒಪ್ಪಿಸಲಾಗಿದೆ ಯಾಕೆ ಈ ಒಂದು ಬೆಳವಣಿಗೆ ಮಹತ್ವವನ್ನು ಪಡ್ಕೊಳ್ತಾ ಇದೆ ಅಂದರೆ ಒಂದು ದಿನದ ಹಿಂದಷ್ಟೇ ಇದೇ ಸೆಂಥಿಲ್ ಬಾಲಾಜಿ ಅವರ ಕಾರು ಚಾಲಕನ ಮನೆಯಲ್ಲಿ ಇಪ್ಪತ್ತೆರಡು ಲಕ್ಷ ನಗದು ಸಿಕ್ಕಿತ್ತು ನೋಡಿ ಎಷ್ಟು ಬುದ್ಧಿವಂತರು ಅಂತ ಈಗಾಗಲೇ ಸೆಂಥಿಲ್ ಬಾಲಾಜಿ ಅರೆಸ್ಟ್ ಆಗಿದ್ದಾರೆ ವಿಚಾರಣೆ ಆಗ್ತಾ ಇದೆ ಕೋರ್ಟಲ್ಲಿದೆ ಡಿ ಎಂ ಕೆಗೆ ಬಹು ದೊಡ್ಡ ಕೆಟ್ಟ ಹೆಸರು ಬಂದಿದೆ ತಮಿಳ್ನಾಡು ಸರ್ಕಾರಕ್ಕೆ ಹೀಗಿದ್ದರೂ ಅವ್ರ ಸುತ್ತಮುತ್ತಲಿನವ್ರ ಮೇಲೆ ದಾಳಿ ಆಗುತ್ತೆ ವಿಚಾರಣೆ ಆಗುತ್ತೆ ಎಲ್ಲವೂ ಕೂಡ ನಡೀತಾ ಇತ್ತು ಸೆಂಥಿಲ್ ಬಾಲಾಜಿ ಅವರ ಡ್ರೈವರ್ ಮನೆ ಮೇಲೆ ನಡೆದಂಥ ದಾಳಿಯಲ್ಲಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ನಗದು ಸಿಕ್ಕಿದೆ ಅಂದರೆ ಸ್ಮಾಲ್ ವಿಚಾರ ಅಲ್ಲ ಅದು ಒಬ್ಬ ಡ್ರೈವರ್ ಮನೆಯಲ್ಲಿ ಇಪ್ಪತ್ತೆರಡು ಲಕ್ಷ ನಗದು ಅಂತೇನಿಲ್ಲ ಇರಬಹುದು ಇಲ್ಲ ಅಂತಲ್ಲ ಬಟ್ ಈ ಒಂದು ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಸಾಕ್ಷಿಗಳ ರೂಪದಲ್ಲಿ ಅಥವಾ ಇದಕ್ಕೆ ಸಾಥ್ ಕೊಟ್ಟರ ರೂಪದಲ್ಲೂ ಕೂಡ ಸಂತೀಲ್ ಬಾಲಾಜಿ ಅವರ ಚಾಲಕ ಡ್ರೈವರ್ ಅವರ ಮನೆಯಲ್ಲೂ ಕೂಡ ಈಗ ಇಪ್ಪತ್ತೆರಡು ಲಕ್ಷ ಸಿಕ್ಕಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಮತ್ತೊಂದು ಕಡೆ ಇ ಡಿ ಐ ಟಿ ಅಥವಾ ಸಿ ಬಿ ಐಯನ್ನು ತನಿಖಾ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ವಿಪಕ್ಷಗಳ ವಿರುದ್ಧ ಚೂ ಬಿಟ್ಟಿದೆ ಟಾರ್ಗೆಟ್ ಮಾಡ್ತಾ ಇದೆ ಇವೆಲ್ಲವೂ ಕೂಡ ಆರೋಪ ಇತ್ತು ಆ ಆರೋಪಕ್ಕೆ ಸ್ಪಷ್ಟವಾಗಿ ಪುಷ್ಟಿ ಕೊಡ್ತಾ ಇದ್ದ ಪ್ರಕರಣ ಅಂದರೆ ಸೆಂಥಿಲ್ ಬಾಲಾಜಿ ವಿಚಾರ ಆದರೆ ಈಗ ಅವರ ಚಾಲಕನ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಇಪ್ಪತ್ತೆರಡು ಲಕ್ಷ ಆಗಿರ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ಹಿನ್ನಡೆ ಆಗಿರ್ಬೋದು ಇದು ಒಂದು ರೀತಿ ಡಿ ಎಮ್ ಕೆಗೆ ಒಂದು ರೀತಿ ಮುಖಭಂಗವನ್ನು ತರ್ತಾ ಇದೆ ನರೇಂದ್ರ ಮೋದಿ ವಿರುದ್ಧ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋಕ್ಕೆ ಆರೋಪಗಳನ್ನು ಮಾಡಬೇಕೆ ಇದು ಅಡ್ಡಿ ಆಗಬಹುದು ಸಿ ಎಮ್ ಸ್ಟಾಲಿನ್ಗೆ ಒಂದು ರೀತಿ ಹಿನ್ನಡೆ ಒಂದು ಕಡೆ ಅಣ್ಣಮಲೆ ಡಿ ಎಮ್ ಕೆ ಫೈಲ್ಸ್ ಅಂತ ಪಿಚ್ಚರ್ ಬಿಡ್ತಾರೆ ದಾಖಲೆಗಳನ್ನ ಬಿಡ್ತಾ ಇದ್ದಾರೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ ಇದೆಲ್ಲವನ್ನು ನೋಡಿದಾಗ ಡಿ ಎಮ್ ಕೆ ಬಿ ಜೆ ಪಿ ವಿರುದ್ಧ ಕೆಲವೊಂದಿಷ್ಟು ಪಾಯಿಂಟ್ ಔಟ್ ಮಾಡಿ ಹೋರಾಟ ಮಾಡಬೇಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮುಖಭಂಗವನ್ನು ಒಂದು ರೀತಿ ಬೇಸರವನ್ನು ಒಂದು ರೀತಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಆದರೆ ಏನಪ್ಪ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಮೀನಾಕ್ಷಿ ಲೇಖಿಯವರು ಕೇಂದ್ರ ಸಚಿವರು ಈ ಮಣಿಪುರ ವಿಚಾರವಾಗಿ ಚರ್ಚೆ ಆಗಬೇಕಾದ್ರೆ ಗಲಾಟೆ ಆಗಬೇಕಾದ್ರೆ ವಿಪಕ್ಷದವ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸುಮ್ಮನೆ ಇರಲಿಲ್ಲ ಅಂದರೆ ಸುಮ್ಮನ ಆಗದೆ ಹೋದರೆ ನಾಳೆ ಬೆಳಗ್ಗೆ ನಿಮ್ಗೆ ಶಾಕ್ ಆಗುತ್ತೆ ಇ ಡಿ ಅವರು ನಿಮ್ಮ ಮನೆಯನ್ನು ರೇಡ್ ಮಾಡ್ತಾರೆ ಹುಷಾರ್ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಬೆದರಿಕೆಯನ್ನು ಹಾಕಿದರು ಅದನ್ನು ಇಟ್ಕೊಂಡು ಡಿ ಎಮ್ ಕೆ ಮತ್ತಷ್ಟು ಹೋರಾಟವನ್ನು ಮಾಡಬಹುದು ಅನ್ನೋ ಲೆಕ್ಕಾಚಾರ ಬಟ್ ಈ ಕ್ಷಣಕ್ಕೆ ಸೆಂಥಿಲ್ ಬಾಲಾಜಿಗೆ ಹಿನ್ನಡೆಯಾಗಿದೆ ಆಗಿದೆ ಡಿ ಎಂ ಕೆಗೆ ಹಿನ್ನಡೆಯಾಗಿದೆ ಮೋದಿ ಕೈ ಮೇಲಕ್ಕೋಗಿದೆ ತಮಿಳುನಾಡಿನ ವಿಚಾರಕ್ಕೆ ಅಣ್ಣಮಲೆಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಸೆಂಥಿಲ್ ಬಾಲಾಜಿ ಅವರ ಡ್ರೈವರ್ ಮನೆಯಲ್ಲೂ ಕೂಡ ಇಪ್ಪತ್ತೆರಡು ಲಕ್ಷ ಸಿಕ್ಕಿದೆ ಅಂದರೆ ಏನು ಹೇಳ್ತೀರಾ ಇದಕ್ಕೆ ಅಂತ ಸೊ ವೀಕ್ಷಕರೇ ನೀವೇನು ಹೇಳ್ತೀರಾ ತಮಿಳ್ನಾಡಿನ ರಾಜಕಾರಣದ ವಿಚಾರವಾಗಿ ಸೆಂಥಿಲ್ ಬಾಲಾಜಿ ಅವರ ಒಂದು ಬಂಧನ ಆಗಿರ್ಬೋದು ಡಿ ಎಮ್ ಕೆ ವಿರುದ್ಧ ಬಿ ಜೆ ಪಿ ಅಥವಾ ಎನ್ ಡಿ ಎ ಗೋರ್ಮೆಂಟ್ ಸಿಡಿ ರಾಜಕಾರಣ ಮಾಡ್ತಾ ಇದೆಯಾ ಇಡಿಯನ್ನು ಬಳಸ್ಕೊಂಡು ವಿಪಕ್ಷಗಳನ್ನು ಒಂದು ರೀತಿ ಅವರ ಒಂದು ಪವರನ್ನು ಅಥವಾ ಅವರ ವಿಪಕ್ಷಗಳ ಒಂದು ಟಾರ್ಗೆಟ್ ಮಾಡಿ ಬಿ ಜೆ ಪಿ ಇ ಡಿ ಅಥವಾ ತನಿಖಾ ಸಂಸ್ಥೆನ ಬಳಸ್ಕೊಳ್ತಾ ಇದೆಯಾ ಏನು ಹೇಳ್ತೀರಾ ಈ ಒಂದು ಆರೋಪಗಳ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ